ಈ ಮನೆಯ ಹಿರಿಯರು ಗಣಪತಿ ಅಗಡಿಯವರು ಒಂದೆರಡು ಮಾತಾಡಬೇಕು. ವೇದಿಕೆ ಮೇಲೆ ಇರುವಂತಹ ಶ್ರೀ ವಿ ಆರ್ ಹೆಗಡೆಯವರಿಗೆ, ಚಂದ್ರಶೇಖರ್ ಭಟ್ರು ಹಾಗೂ ಶ್ರೀಪಾದ ಹೆಗಡೆಯವರಿಗೆ ನಮಸ್ಕಾರಗಳು. ಹಾಗೆ ಸ್ಥಾನಗಳವರಿಗೆ ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ಈ ಹೊತ್ತಿನಲ್ಲಿ ನಾನು ಜಾತಿ ಸಭೆ ಆ ಮನೆಯಲ್ಲಿ ಈ ಗಾಳಿ ಹೊಕ್ಕಿದೆ. ಇದು ಮುಂದೆ ಬೆಳೀಲಿ ಹಾಗೂ ಈ ಮನೆಗೆ ಕೀರ್ತಿ ತರಲಿ ಅಂತ ಅವಳಿಗೆ ಆಶಿಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಮಗಳಿಗೆ ವಾತ್ಸಲ್ಯದ ನುಡಿಯನ್ನು ಹೇಳಿದಂತಹ ಗಣಪತಿ ಅವರಿಗೆ ಧನ್ಯವಾದಗಳು. ಈ ಕೃತಿಯ ರಚನಾಕಾರರು ಸಹನಾ ಹೆಗಡೆ. ಏನಾದರೂ ಅನಿಸಿಕೆ ಇದ್ರು ಒಂದೆರಡು ಅನಿಸಿಕೆಯನ್ನು ಹೇಳ್ಬೋದು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಿಜವಾಗಿ ನನಗೆ ಇವತ್ತಿಗೂ ಗೊತ್ತಿಲ್ಲ, ನಾನು ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕೃತಿ ಲೋಕಾರ್ಪಣೆ ಆಗಲಿ ಅಥವಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನನಗೆ ಇವತ್ತು ನಂಬಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇದಕ್ಕೆ ನಾನು ಅರ್ಹತೆ ಇದೆ ಅಂತಲೂ ನನಗೆ ಅನ್ನಿಸೋದಿಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ಎರಡನೇದಾಗಿ ಈ ಕೃತಿಯನ್ನು ಬರೆಯುವಾಗ ಮೊದಲು ಏನಿತ್ತು ಅಂದರೆ ಸುಮ್ಮನೆ ಇದೊಂದು ಪ್ರಯೋಗ, ನನಗೆ ಗೊತ್ತಿಲ್ಲ ನಾನು ನನ್ನ ಬರವಣಿಗೆ ಓದುಗರಿಗೆ ಯಾವ ರೀತಿ ಪ್ರಭಾವ ಉಂಟು ಮಾಡಬಹುದು ಅನ್ನೋದು ನನಗೆ ನಿಜವಾಗಿಯೂ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ನಾನು ಈ ಕ್ಷೇತ್ರದಲ್ಲಿ ಮುಂದುವರಿಬಹುದೋ ಇಲ್ಲವೋ ಎನ್ನುವುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಪ್ರಯೋಗವನ್ನು ಮಾಡುವಂತ ಮನಸ್ಸಾಯಿತು. ಘಾತ ಎನ್ನುವಂಥದ್ದು ಸಿದ್ಧಾರ್ಥ ಮತ್ತು ಶಾರ್ವರಿಯ ಸುತ್ತ ಹರಡಿಕೊಂಡಿರುವಂತಹ ಒಂದು ಕಥೆ. ಮುಖ್ಯವಾಗಿ ಇಲ್ಲಿ ಸಿದ್ಧಾರ್ಥ ಮತ್ತು ಶಾರ್ವರಿಯ ಸ್ನೇಹವನ್ನು ಯಾಕೆ ತಗೊಂಡಿದ್ದು ಅಂದರೆ, ಈ ಸಮಾಜದಲ್ಲಿ ನಾನು ತುಂಬ ಜನ ಮಾತಾಡೋದನ್ನು ಕೇಳಿದ್ದೀನಿ, ಒಂದು ಹುಡುಗ ಮತ್ತು ಹುಡುಗಿ ಯಾವತ್ತೂ ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಹಲವಾರು ತೀರ್ಪುಗಳು ಅಂದರೆ ಅವೆಲ್ಲ ನಿಜ, ಎಷ್ಟು ಮಟ್ಟಿಗೆ ನಿಜ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ವಿಚಾರಗಳನ್ನು ನಾವು ಹಿಂಗೆ ಮೇಲಿಂದ ಮೇಲೆ ಗಮನಿಸಿ ಏನೋ ನಮ್ಮ ಅಭಿಪ್ರಾಯವನ್ನು ಹಿಂಗೆ ಹೇಳಿಟ್ಬಿಡ್ತೀವಿ. ಆದರೆ ಅದು ಕೇಳಿಸ್ಕೊಂಡವರಿಗೆ ಅಥವಾ ಅದು ಸತ್ಯ ಅಲ್ಲದೇ ಇರುವಾಗ ಯಾವ ರೀತಿ ಅದು ಪ್ರಭಾವ ಬೀರಬಹುದು ಅವ್ರ ಮನಸ್ಸಿಗೆ, ಅದನ್ನು ಹೇಳೋದಕ್ಕೋಸ್ಕರನೇ ತೇಜಸ್ವಿ ಮತ್ತು ಪೂರ್ವಿಯ ಘಟನೆ ಅಲ್ಲಿ ಬಂತು. ಅಂದರೆ ಈ ಘಟನೆಯನ್ನು ಹೇಳುವ ಮೂಲಕ ಸಿದ್ಧಾರ್ಥ ಮತ್ತು ಶಾರ್ವರಿಯ ಒಂದು ಶುದ್ಧ ಸ್ನೇಹ ಏನಿದೆ ಅದು ಎಕ್ಸಿಸ್ಟ್ ಆಗುತ್ತೆ, ಅಂದರೆ ಆ ಥರದ ಸ್ನೇಹ ಇದೆ ಅನ್ನೋದನ್ನು ತೋರಿಸಬೇಕಿತ್ತು. ಹಾಗಾಗಿ ಆ ಎರಡು ಪಾತ್ರಗಳನ್ನೇ ಮುಖ್ಯ ಪಾತ್ರಗಳನ್ನಾಗಿ ತೆಗೆದುಕೊಂಡಿದ್ದು. ಇನ್ನು ಇಲ್ಲಿ ಸಂಗೀತದ ಬಗ್ಗೆ ಯಾಕೆ ಬರೆದಿದ್ದು ಅಂದರೆ, ನನಗೆ ಸಂಗೀತ ಅಂದರೆ ಮೊದಲಿಂದಾನು ತುಂಬ ಇಷ್ಟ. ಅಕಸ್ಮಾತಾಗಿ ನಾನು ಅದನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು, ಆದರೆ ಕಲಿತಾ ಕಲಿತಾ ಹೋದ ಹಾಗೆ ನನಗೆ ಅದರ ಪ್ರಭಾವ ಎಷ್ಟಿದೆ ಅಥವಾ ಅದರ ಪ್ರಾಮುಖ್ಯತೆ ಏನು ಎನ್ನುವಂಥದ್ದು ಅರ್ಥ ಆಯಿತು. ಇದಕ್ಕೆ ನಿಜವಾಗಿ ನನ್ನ ಸಂಗೀತ ಗುರುಗಳನ್ನು ನಾನು ಮೊದಲು ನೆನೆಸ್ಕೊಳ್ಬೇಕು, ರಾಜೇಂದ್ರ ಹೆಗಡೆ ಕೊಳಗಿಯವರು. ಆಮೇಲೆ ನನಗೆ ಕೊಡಲು ಕಲಿಬೇಕಂತ ಅನಿಸಿದಾಗ ಅದರ ಶಿಕ್ಷಣವನ್ನು ಕೂಡ ಕೊಡ್ತಿರುವಂತಹ ಶ್ರೀಯುತ ನಾಗರಾಜೇಂದ್ರ ಶಿರ್ನಾಳ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಸಂಗೀತದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳುವಾಗ ಅದರ ವಿಸ್ತಾರ ಹೇಗೆ ಅಥವಾ ಅದನ್ನು ಯಾವ ರೀತಿ ಯಾವ ದೃಷ್ಟಿಕೋನದಲ್ಲಿ ಕಲಿಬೇಕು ಅನ್ನುವಂಥದ್ದನ್ನು ಸರಿಯಾದ ಗುರುವಿನ ಮೂಲಕವೇ ಕಲಿಯೋಕೆ ಸಾಧ್ಯ, ಇಲ್ಲಾಂದರೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಘಾತದಲ್ಲಿ ಸಂಗೀತ ಮಿಳಿತ ಆಗಲಿಕ್ಕೆ ಅವರ ಒಂದು ಬೋಧನೆ ಇರಬಹುದು, ಅವರ ಜ್ಞಾನ ಇರಬಹುದು, ಅದು ಕೂಡ ಮುಖ್ಯವಾದ ಕಾರಣ. ಒಬ್ಬ ಲೇಖಕಿಯಾಗಿ ನಾ ಬರೆದ ಪಾತ್ರಗಳು ಅಂದರೆ ಅದು ಸ್ವಲ್ಪ ಸುಮ್ಮನೆ ಕಲ್ಪನೆ ಹೌದು, ಆದರೆ ಆ ಕಾಲ್ಪನಿಕ ಪಾತ್ರಗಳನ್ನು ಇಷ್ಟು ಸರಿಯಾಗಿ ಅಭ್ಯಾಸ ಮಾಡಿ ಅದರ ಬಗ್ಗೆ ತಮ್ಮ ಆಲೋಚನೆಗಳನ್ನು ಬೆರೆಸಿ ಆ ಒಂದು ಪಾತ್ರಗಳನ್ನು ವಿಶ್ಲೇಷಣೆ ಮಾಡಿ ಎದುರಿಗಿಡ್ತಾರಲ್ಲ ಓದುಗರು, ಆ ಒಂದು ಅನುಭವ ಅಂದರೆ ಅದನ್ನು ಲೇಖಕಿಯಾಗಿ ಕೇಳುವಾಗ ತುಂಬ ಖುಷಿಯಾಗುತ್ತೆ. ಅದನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ಶಾರ್ವಿ ಬಗ್ಗೆ ಯಾರಾದರೂ ಮಾತಾಡಿದಾಗ ಅಥವಾ ಸಿದ್ದು ಬಗ್ಗೆ ಯಾರಾದರೂ ಮಾತಾಡಿದಾಗ, ಅರೆ ನನ್ನ ಶಾರ್ವಿ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ, ಅರೆ ನನ್ನ ಸಿದ್ದು ಬಗ್ಗೆ ಯಾರೋ ಮಾತಾಡ್ತಿದ್ದಾರೆ ಅನ್ನುವಂಥ ಒಂದು ಆ ಖಾಸತನ ಏನಿದೆಯಲ್ಲ ಅದು ನನಗೆ ಪ್ರತಿ ಬಾರಿ ಅನುಭವಕ್ಕೆ ಬರುತ್ತೆ. ಮೊದಲು ನನಗೆ ಅನಿಸಿತ್ತು ಸುಮ್ಮನೆ ಇದು ಒಂದು ನಗೆ ಪಾಟಲಿಗೆ ಈಡಾಗೋ ಪ್ರಯತ್ನ ಆಗಬಹುದು, ನಾನು ಬರೆದಿದ್ದೆ ಯಾರು ತಾನೇ ಓದ್ತಾರೆ, ಹಿಂಗೊಂದು ಆಲೋಚನೆ ಇತ್ತು.
ಆದ್ರೂ ಒಂದು ಪ್ರಯತ್ನ. ಯಾಕೆ ಈ ಪ್ರಯತ್ನವನ್ನು ಯಾಕೆ ಮಾಡಿದ್ ನಾನು ಮುಂದಾದೆ ಅಂದ್ರೆ, ನನ್ನ ಹತ್ರ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ನಾನು ಬದುಕಬಹುದು, ಅಥವಾ ಇಲ್ಲದೇ ಇರೋದಕ್ಕೋಸ್ಕರ ನಾನು ಹುಡ್ಕೊಂಡು ಹೋಗ್ಬೇಕಾಗುತ್ತೋ. ಈ ಒಂದು ನಿಷ್ಕರ್ಷೆ ಬಂದಾಗ ಏನಿದೆ ಅದನ್ನ ಉಳಿಸ್ಕೊಂಡು ಹೋಗೋದು ಉತ್ತಮ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಪ್ರಯತ್ನವನ್ನ ಮಾಡಿದೆ. ಖಂಡಿತ ಇದು ಬಿಡುಗಡೆ ಆದಾಗ ನನಗೆ ಅದೇ ಆಲೋಚನೆ ಇತ್ತು, ಯಾರು ತಾನೇ ಇದನ್ನೆಲ್ಲ ಕೊಂಡೋದವರು, ಸುಮ್ಮನೆ ಆ ದುಡ್ಡು ಹಾಳು ಮಾಡಿರ್ಬೋದು ಅನ್ನುವಂಥದ್ದು. ಆದರೆ ನಿಜವಾಗಿಯೂ ನಾನು ತುಂಬ ಆಶ್ಚರ್ಯಪಟ್ಟೆ. ನನ್ನ ಸ್ನೇಹಿತರಿರಬಹುದು, ನನ್ನ ಬರವಣಿಗೆನ ಇಷ್ಟಪಟ್ಟರಿರಬಹುದು, ಎಲ್ಲರೂ ಅದನ್ನು ಕೊಂಡು ಓದಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದನ್ನು ಕೂಡ ಇವತ್ತು ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮುಂದೆ ಬರೀಬೇಕು ಎನ್ನುವಂತಹ ಹುಮ್ಮಸ್ಸಿರಬಹುದು, ಅಥವಾ ನಾನು ಬರೆದಿದ್ದನ್ನು ಓದ್ತಾರೆ ಎನ್ನುವಂತಹ ಒಂದು ಭರವಸೆ ಇರಬಹುದು, ಅದು ಪ್ರತಿಯೊಂದು ಓದುಗನ ಮನದಾಳದ ಮಾತನ್ನು ಕೇಳಿದಾಗ ಗೊತ್ತಾಗುವಂಥದ್ದು. ಅವರೆಲ್ಲರ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಏನಿದೆ ಅದು ಇವತ್ತು ಓ ಹೌದು ನಾನು ಬರಿಬಹುದೇನೋ ಎನ್ನುವಂತಹ ಒಂದು ಭರವಸೆಯನ್ನು, ಆತ್ಮವಿಶ್ವಾಸವನ್ನು ನನ್ನಲ್ಲಿ ತುಂಬಿರೋದಕ್ಕೆ ಅದು ಕಾರಣ. ಹಾಗಾಗಿ ಇದನ್ನು ಓದಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿರುವಂತಹ ಪ್ರತಿಯೊಬ್ಬ ಓದುಗನಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣ ಅದಿತಿ ಅಕ್ಕ ಮತ್ತೆ ಅಭಿಜಿತ್ ಬಾ, ನಿಮ್ಮ ಈ ಆಲೋಚನೆಯಿಂದ ಇವತ್ತು ನನ್ನ ಕೃತಿಯ ಬಗ್ಗೆ ಎಷ್ಟೆಲ್ಲ ಜನರಿಗೆ ಒಂದು ಪರಿಚಯ ಆಯಿತು. ಇದು ಮುಂದೆ ನನ್ನ ಬರವಣಿಗೆಯ ಹಾದಿಯನ್ನು ಸುಗಮಗೊಳಿಸಬಹುದೇನೋ, ಅಥವಾ ಇದು ನನ್ನ ಬರವಣಿಗೆಯ ಹಾದಿಯನ್ನು ನಾನೇ ಒಂದು ಅವಲೋಕನವನ್ನು ಮಾಡಿದಾಗ ಈ ಮೈಲಿಗಳು ತುಂಬ ಸುಂದರವಾಗಿ ಕಾಣುತ್ತೆ, ಅದು ನಿಜವಾಗಿಯೂ ಹೌದು. ಹಾಗಾಗಿ ಈ ಅವಕಾಶವನ್ನು ಮಾಡಿ, ಇಷ್ಟು ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ನನ್ನ ಈ ಚೊಚ್ಚಲ ಪ್ರಯತ್ನವನ್ನು ಇಷ್ಟು ಸುಂದರವಾಗಿ ಪ್ರೋತ್ಸಾಹಿಸಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಸಂಜೆ ಯಾವತ್ತೂ ನಾನು ನೆನಪಿಟ್ಕೊಳ್ತೇನೆ. ಅಂದರೆ ಒಡಮೂಡಲಿಕ್ಕೆ ಯಾವ ರೀತಿಯಲ್ಲಿ ಈ ಮನಸ್ಸಿನಲ್ಲಿ ಆ ಒಡಮೂಡಿದ ಭಾವನೆಗಳನ್ನೆಲ್ಲ ಹಂಚಿಕೊಂಡು ಕೃತಿಯ ಕುರಿತು ಮಾತನಾಡಿದಂಥ ಸಾನಳಿಗೆ ವಂದನೆ, ಧನ್ಯವಾದ. ಇಷ್ಟೊತ್ತಿನ ತನಕ ಇದೊಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು, ಅವರ ಕೈಯಿಂದ ಬಿಡುಗಡೆಗೊಳಿಸಬೇಕು ಅಂತ ಅನಿಸ್ಕೊಂಡಿದ್ದೆ. ಕಾರ್ಯಕ್ರಮ ಅವರು ಮಾತಾಡಿದ ದೀರ್ಘ ಆಗಿದೆ ಅಂತಲ್ಲ, ಕಾರ್ಯಕ್ರಮ ಬಹಳ ದೊಡ್ಡದಾಗೋಯ್ತು ನೋಡಿ ನನಗೆ ಅನಿಸ್ಲಿಕ್ಕೆ ಇರುತ್ತೆ. ಹಾಗಾಗಿ ಇಲ್ಲಿವರೆಗೆ ತಾಳ್ಮೆಯಿಂದ ಕೇಳಿದ ತಮಗೆಲ್ಲ, ಈ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು. ಹಾಗೂ ಈ ಕಾರ್ಯಕ್ರಮ ನೆರವಲಿಕ್ಕೆ ಸಹಕರಿಸಿದ ಉದ್ಘಾಟಕರಿಗೂ, ಆನಂತರ ಲೋಕಾರ್ಪಣೆಗೊಳಿಸಿದಂಥ ವಿಶ್ವೇಶ್ವರ ಹೆಗಡೆಯವರಿಗೂ, ಗಣಪತಿ ಹೆಗಡೆಯವರಿಗೂ, ಶ್ರೀಪಾದ ಹೆಗಡೆಯವರಿಗೂ, ಎಲ್ಲರಿಗೂ ಕುಟುಂಬದ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಿಮ್ಮಿಂದ ಅಪ್ಪಣೆಯನ್ನು ಕೇಳ್ತೇನೆ.